ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇವತ್ತು ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿನ, ಅಂದರೆ ಇವತ್ತು ಅಂದರೆ ಇವತ್ತು ನವಂಬರ್ 1. ಸೊ ಇವತ್ತಿನ ಹಬ್ಬ, ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದ್ದೀನಿ. ನಿನ್ನೆ ಆ್ಯಕ್ಚುಲಿ ನಾವು ಲೇಟ್ ನೈಟ್ ಬಂದ್ವಿ ಮನೆಗೆ, ಬರ್ತಿದ್ದ ಹಾಗೇ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ತುಂಬ ಆಗಿತ್ತು. ಪೂಜೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅಂತೂ ಇಂತೂ ಆಯಿತು. ಬೆಳಗ್ಗೆ ಬೇಗ ಇದ್ದು ಆ್ಯಕ್ಚುಲಿ ರಾತ್ರಿ ಎಲ್ಲ ಮಲಗೇ ಇಲ್ಲ ನಾನು, ಎಲ್ಲಿ ಮಲ್ಕೊಂಡ್ಬಿಟ್ರೆ ಮತ್ತೆ ಎದ್ದಳಕ್ಕಾಗುತ್ತೋ ಇಲ್ವೋ ಅಂತ. ಸೊ ನೋಡಿ, ಈ ರೀತಿ ಪೂಜೆ ಮಾಡಿದ್ದೀನಿ. ಈ ಸಲ ಆ್ಯಕ್ಚುಲಿ ಸಿಂಪಲಾಗಿ ಮಾಡಿದ್ದೀನಿ. ಲಾಸ್ಟ್ ಇಯರೆಲ್ಲ ಸ್ವಲ್ಪ ಸ್ಯಾರಿ ಎಲ್ಲ ಉಡಿಸಿ ಮಾಡ್ತಿದ್ದೆ. ಈ ಸಲ ಜಸ್ಟ್ ತುಂಬ ಟಯರ್ಡ್ ಆಗಿದ್ದೆ, ಆಮೇಲೆ ಅಲ್ಲಿಂದ ಬಂದಿದ್ದೆ ಜರ್ನಿ ಮಾಡಿಕೊಂಡು. ಸೊ ಬೇಗ ಕೂಡ ಆಗಬೇಕಿತ್ತು, ನನಗೆ ಟೈಮ್ ಕೂಡ ಇರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಸಿಂಪಲಾಗಿ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪೂಜಾ. ಸೊ ಖುಷಿ ಆಯಿತು ನನಗೆ, ಅಂತ ನಿಂತು ಪೂಜೆ ಮಾಡಿದೆ ಅಂತ, ಪೂಜೆ ಮಾಡ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಸೊ ಪೂಜೆ ಅಂತೂ ಆಯಿತು. ಆ್ಯಂಡ್ ನೈವೇದ್ಯಕ್ಕೆ ಕೂಡ ಜಸ್ಟ್ ಸ್ವಲ್ಪ ದೇವರಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಮೊಸರನ್ನ, ಪುಳಿಯೋಗರೆ ಈ ಥರ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲಿಂದ ಮಮ್ಮಿ ಮನೆಯಿಂದ ಮಮ್ಮಿ ಸ್ವಲ್ಪ ನನಗೆ ಸ್ವೀಟ್ಸ್ ಮಾಡಿ ಕಳಿಸಿದ್ರು, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅಡುಗೆ ಮಾಡೋವಂಥ ಯೋಚನೆ ಇಲ್ಲ ನನಗೆ, ಅದನ್ನೇ ತಿನ್ನೋದು. ಇನ್ನೇನು ಸ್ವಲ್ಪ ಅನ್ನ ಸಾರು ಮಾಡಿಕೊಂಡ್ರೆ ಆಯಿತು, ಸ್ವಲ್ಪ ಹಪ್ಪಳ ಸಂಡಿಗೆ ಕರಿಯೋದು ಇಷ್ಟು. ಆಮೇಲೆ ಸಾಯಂಕಾಲ ಪೂಜೆ ಮಾಡಿ ಪಟಾಕಿ ಹೊಡೆಯೋದು. ನಿನ್ನೆ ಬಂದಮೇಲೂ ಕೂಡ ಸ್ವಲ್ಪ ಲೈಟಾಗಿ ದೀಪ ಹಚ್ಚಿಬಿಟ್ಟು ಪಟಾಕಿ ಹೊಡೆದ್ವಿ. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಇದರಲ್ಲಿ, ಅಥವಾ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂದ್ಕೋತೀನಿ. ಯಾಕಂದರೆ ತುಂಬ ಟಯರ್ಡ್ ಆಗಿದ್ದೀನಿ, ತಲೆ ಓಡ್ತಾ ಇಲ್ಲ, ಏನು ಮಾಡ್ತಿದ್ದೀನಿ ಅಂತ. ಜಸ್ಟ್ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ದೀನಿ ಅಷ್ಟೇ. ಇವತ್ತು ಸ್ವಲ್ಪ ರೆಸ್ಟ್ ತಗೋತೀನಿ, ಆಮೇಲೆ ನೋಡ್ತೀನಿ. ಆಯು ಮಲ್ಕೊಂಡಿದ್ದಾನೆ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಬರ್ತಿದ್ದ ಹಾಗೇ ಡೋರ್ ಓಪನ್ ಮಾಡಿ ದಾದಾ ದಾದಾ ಅಂತೀಯ, ದಾದಾ ಅಂದರೆ ಅಣ್ಣ ಮರಾಠಿಯಲ್ಲಿ. ಸೊ ಆಶುದಾದ ಆಶುದಾದ ಅಂಶುದಾದ ಅಸ್ತುದಾದ ಅಂತೆಲ್ಲ ಬಾಗಿಲು ತಕ್ಕೊಂಡು ಹೊರಗಡೆ ಹೋದ. ಆಮೇಲೆ ಅದು ಓಕೆ, ಇದು ಅಮ್ಮನ ಮನೆ ಅಲ್ಲ ಅಂತ ಗೊತ್ತಾದಮೇಲೆ, ಇದು ನಮ್ಮ ಮನೆ ಮಮ್ಮಿ ಮನೆ, ನಾವು ವಾಪಸ್ ಬಂದಿದ್ದೀವಿ ಅಂತ ಗೊತ್ತಾದಮೇಲೆ ಮತ್ತೆ ವಾಪಸ್ ಬಂದ. ಸೊ ಅವ್ನು ಮಲ್ಕೊಂಡಿದ್ದಾನೆ, ರೆಸ್ಟ್ ತಗೊಳ್ಳಿ, ಅವನು ಯಾವಾಗ ಎದ್ದಾಳ್ತಾನೋ ಎದ್ದಳ್ಳಿ, ಅರೌಂಡ್ 1-8 ಗಂಟೆ ಅಥವಾ 7:30 ಎದ್ದಾಳ್ತಾನೆ. ಅವನು ಎದ್ದಮೇಲೆ ಆಮೇಲೆ ಅವನಿಗೂ ಕೂಡ ರೆಡಿ ಮಾಡೋದು. ಈಗ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಇನ್ನು, ಹೋಗಿ ಏನು ತಲೆಗೆ ಬರುತ್ತೋ ಅದನ್ನು ಮಾಡ್ತೀನಿ, ಸಿಂಪಲ್ ಆ್ಯಂಡ್ ಈಸಿ ಆಗಿರೋದು. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಲಿಪಾಡ್ಯಮಿ. ಆ್ಯಕ್ಚುಲಿ ನಿನ್ನೆ ಏನಾಯಿತು ಅಂದರೆ ಫುಲ್ ಸುಸ್ತಾಗಿದ್ದೆ, 3 ಡೇಸ್ ನಿದ್ದೆ ಇಲ್ಲ, ಯಾಕಂದರೆ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದ್ವಿ, ರೆಸ್ಟ್ ತಗೊಳ್ಳಿಲ್ಲ, ತಕ್ಷಣ ಬಂದು ದೀಪ ಹಚ್ಚೋದು, ಪೂಜೆ ಮಾಡೋದು ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಇದ್ದು ಮತ್ತೆ ಪೂಜೆ ಮಾಡೋದು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ನಾನು 3.5 hours ಮಲ್ಕೊಂಡಿದ್ದೀನಿ ಮಧ್ಯಾಹ್ನ. ನಾನು ಯೂಶ್ವಲಿ ಮಲ್ಕೊಳ್ಳೋದಿಲ್ಲ, ಬಟ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮಲ್ಕೊಂಡಿದ್ದೀನಿ ಮಧ್ಯಾಹ್ನ. ಆಮೇಲೆ ಎದ್ದಮೇಲೆ ಫುಲ್ ಒಂಥರ ಗಿಮ್ ಅನ್ನಂಗಿತ್ತು ತಲೆ, ಅದಕ್ಕೋಸ್ಕರ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಸೆಕೆಂಡ್ ಡೇ ಅಷ್ಟೊಂದು ಪಟಾಕಿ ಕೂಡ ಹೊಡಿಲಿಲ್ಲ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬೇರೆ ಇತ್ತು. ಸೊ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ರಾತ್ರಿ ಕೂಡ ಬೇಗನೆ ಮಲ್ಕೊಂಡ್ಬಿಟ್ಟೆ. ಸೊ ಬೆಳಗ್ಗೆ ಬೇಗ ಎದ್ದು ಈಗ ಹಾಲಲ್ಲಿ ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಸ್ನಾನನೂ ಮಾಡಬೇಕು, ಬಲಿಪಾಡ್ಯಮಿ ಪೂಜೆ, ಸಿಂಪಲ್ ಪೂಜೆ, ಯಾಕಂದರೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ನಲ್ವ. ಸೊ ಅದನ್ನು ಹಬ್ಬ ಆದಮೇಲೆ ತೆಗಿತೀನಿ, ಜಸ್ಟ್ ದೀಪ ಒಂದು ಹಚ್ಚೋದು. ಆಮೇಲೆ ಸ್ವೀಟ್ಸ್ ಕೂಡ ಇವತ್ತೇನು ಮಾಡಲ್ಲ, ಮಮ್ಮಿನ ನನಗಲ್ಲಿ ಕಜ್ಜಾಯ, ಆಮೇಲೆ ಕರ್ಜಿಕಾಯಿ ಹೋಳಿಗೆ, ಕಾಯಿ ಹೋಳಿಗೆ ಇದೆಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸೊ ಆ ಟೆನ್ಷನ್ ಇಲ್ಲ, ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಒಂದಿಷ್ಟು ಮಾಡ್ತೀನಿ, ಮಾಡಿ ಪೂಜೆ ಮಾಡ್ತೀನಿ ಅಷ್ಟೇ, ಸ್ವೀಟ್ಸ್ ಯೋಚನೆ ಇಲ್ಲ.
ಅಡುಗೆಗೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಪಲ್ಯ ಇಲ್ಲ ಚಪಾತಿ, ಇಲ್ಲ ಚಪಾತಿ ಮಾಡಲ್ಲ, ಒಂದು ಸ್ವಲ್ಪ ಪಲ್ಯ ಅನ್ನ ಸಾರು ಈ ರೀತಿ ಮಾಡ್ತೀನಿ. ಹಪ್ಪಳ ಸಂಡಿಗೆ ಕರಿತೀನಿ ಅಷ್ಟೆ, ಯಾಕಂದರೆ ಹಬ್ಬ ಅಲ್ವಾ. ಈಗ ಬ್ರೇಕ್ಫಾಸ್ಟಿಗೆ ಪೂರಿ ಆಮೇಲೆ ಆಲೂಗಡ್ಡೆದು ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾಡ್ತೀನಿ. ಆಯು ಅಳ್ತಾ ಇದ್ದಾನೆ. ತುಂಬ ಜನ ನನಗೆ ಕಾಮೆಂಟಲ್ಲಿ ಹೇಳ್ತಾ ಇದ್ದೀರಾ, ಆಯುಗೆ ಏನಕ್ಕೆ ನೀವು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಾ, ಕನ್ನಡ ಕಲಿಸ್ಕೊಡಿ, ಬರೀ ಇಂಗ್ಲೀಷೇ ಮಾತಾಡ್ತಾನಲ್ವಾ ಅಂತ. ಯಾಕಂದರೆ ಆಯು ಹುಟ್ಟಿರೋದು ಡೆಲ್ಲಿಯಲ್ಲಿ, ಬೆಳೀತಾ ಇರೋದು ಕೂಡ ಡೆಲ್ಲಿಯಲ್ಲೇ. ಅಕಸ್ಮಾತ್ ಈಗ ಮನೆಯಿಂದ ಅವನು ಹೊರಗಡೆ ಹೊರಟ ಅಂದರೆ ಅವನಿಗೆ ಹಿಂದಿ ಮಾತಾಡೋರು ಸಿಗ್ತಾರೆ, ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ, ಕನ್ನಡದವರು ಸಿಗ್ತಾರೆ. ಸೊ ಕಾಮನ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್. ಸೊ ಅವ್ರ ಜೊತೆ ಸ್ವಲ್ಪ ಕಮ್ಯುನಿಕೇಟ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅವ್ನು ಇಂಗ್ಲೀಷೇ ಮಾತಾಡ್ತಿರೋದು. ಆ್ಯಂಡ್ ನಾವು ಕೂಡ ಮನೆಯಲ್ಲಿ ಇಂಗ್ಲೀಷೇ ಜಾಸ್ತಿ ಯೂಸ್ ಮಾಡಿ ಮಾತಾಡೋದು, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಅದಕ್ಕೋಸ್ಕರ ಅವನು ಸ್ವಲ್ಪ ಜಾಸ್ತಿ ಇಂಗ್ಲೀಷೇ ಮಾತಾಡ್ತಾನೆ. ಬಟ್ ನಾನು ಅವನಿಗೆ ನಿಧಾನವಾಗಿ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಕನ್ನಡ ಕಲಿಸ್ಕೊಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ಫಸ್ಟ್ ಜಾಸ್ತಿ ನಾವು ಮನೇಲಿ ಏನು ಮಾತಾಡ್ತೀವಿ ಮಕ್ಕಳು ಅದೇ ಮಾತಾಡ್ತಾರಲ್ವ, ಸೊ ಅವನು ಕೂಡ ಅದನ್ನೇ ಮಾತಾಡ್ತಾನೆ. ಚಪಾತಿ, ವೆರಿ ಗುಡ್. ಪೂರಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ, ಅದಕ್ಕೆ ಆಲೂಗಡ್ಡೆ ಇದು ಸಾಗು ಮಾಡ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಬೇಯಿಸ್ಕೊಂಡು ಇದನ್ನೆಲ್ಲ ಸಿಪ್ಪೆ ಸುಲಿತಾ ಇದ್ದೀನಿ. ಎಲ್ಲ ರೆಡಿ ಇದೆ, ರೆಡಿ ಮಾಡಿ ಇಟ್ಟಿದ್ದೀನಿ. ಆದರೆ ಮನೆಯಲ್ಲಿ ತರಕಾರಿ ಇಲ್ಲ, ಯಾಕಂದರೆ ನಾನು ಇರಲಿಲ್ಲ ಅಲ್ವಾ. ಸೊ ತರಕಾರಿ ಏನು ತರಿಸಿಲ್ಲ ಇವರು. ಸೊ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಆರ್ಡರ್ ಮಾಡಿದ್ದೀನಿ ಬಿಗ್ ಬಾಸ್ಕೆಟಲ್ಲಿ. ಈ ನಡುವೆ ಬಿಗ್ ಬಾಸ್ಕೆಟಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮುಂಚೆ ಸರ್ವಿಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೊಡ್ತಿದ್ರು. ಈಗೇನು ಗೊತ್ತಿಲ್ಲ, ನನಗೆ ಸರಿಯಾಗೋದು ಬರ್ತಾ ಇಲ್ಲ. ಆರ್ಡರ್ ತೊಗೊಳ್ಳೋದು ಸ್ವಲ್ಪ ಆದಮೇಲೆ 31 ಮಿನಿಟ್ಸಲ್ಲಿ ಡೆಲಿವರಿ ತೋರಿಸುತ್ತೆ, ಆರ್ಡರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಆಗ್ತಿದೆ. ಇವಾಗ ಏನೋ ಇದು 17 ಮಿನಿಟ್ಸಲ್ಲಿ ಡೆಲಿವರ್ ಮಾಡ್ತೀವಿ ಅಂತ ತೋರಿಸಿದೆ, ಬಟ್ ಬರುತ್ತೆ ಗೊತ್ತಿಲ್ಲ. ನಾನು 15 ಮಿನಿಟ್ಸ್ ವೇಟ್ ಮಾಡ್ತೀನಿ. ಬಂದರೆ ಅದು ಆಲೂಗಡ್ಡೆ ಫ್ರೈ ಇದೆ, ಬಟ್ ನನಗೆ ಆನಿಯನ್ ಟೊಮ್ಯಾಟೊ ಎಲ್ಲ ಬೇಕಿತ್ತು. ಸೊ ಅದು ಬಂದ ಮೇಲೆ ಬಂದರೆ ಮಾಡ್ತೀನಿ, ಇಲ್ಲಾಂದರೆ ಈರುಳ್ಳಿ ಇಲ್ದಂಗೆ ಹಾಗೆ ಒಗ್ಗರಣೆ ಹಾಕ್ತಿತ್ತು. ಜಸ್ಟ್ ಎಲ್ಲ ಇಲ್ಲಿ ನೋಡಿ, ಡೋರ್ ಓಪನ್ ಮಾಡಿದ್ರೆ ನಮ್ಮ ಡೋರ್ ಮೇಲೆ ಒಂದು ಸ್ನೇಲ್ ಯಾವ ರೀತಿ ಹತ್ಕೊಂಡು ಬರ್ತಾ ಇದೆ ಇಲ್ಲಿ. ಇದಕ್ಕಿಂತ ದೊಡ್ಡ ದೊಡ್ಡವೆಲ್ಲ ಬರ್ತಾ ಇರುತ್ತೆ. ಇದು ಸ್ವಲ್ಪ ಮೀಡಿಯಂ ಸೈಜ್ ಅಂತಾನೆ ಅಂದ್ಕೊಳ್ಳಿ, ಚಿಕ್ಕದ ಬರುತ್ತೆ. ಯಾ ಸ್ನೇಲ್ ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್. ಓ ಮೈ ಗಾಡ್, ಓ ಮೈ ಗಾಡ್, ಸ್ನೇಲ್, ಸ್ನೇಲ್. ಸ್ನೇಲ್ ಎವ್ರಿವನ್, ಅವನು ಸ್ನೇಲ್ ಎವ್ರಿವನ್. ಸಿ ಓಕೆ, ಮಮ್ಮ ವಿಲ್ ಶೋ ಯು, ಮಮ್ಮ ವಿಲ್ ಶೋ ಗಿವ್. ಅವನು ತೋರಿಸ್ಬೇಕಂತೆ ನಿಮಗೆ. ಇಲ್ಲಿ ಬಾಗಿಲು ಮುಂದೆ ಕೂತ್ಕೊಂಡ್ಬಿಟ್ಟಿದ್ದೀವಿ ನೋಡಿ, ಇಲ್ಲಿ ಬಾಗಿಲು ಮುಂದೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಸ್ನೇಲ್ ನೋಡ್ಕೋತಾ. ಅದ್ ನಿಧಾನವಾಗಿ ಮೇಲ್ ಹೋಗ್ತಾ ಇದೆ. ಕಮಿಯರ್, ಕಮಿಯರ್, ಪಾಪ ಹ್ಯಾವ್, ಪಾಪ ವಿಲ್ ಹೆಲ್ಪ್ ಯು, ಕಮಿಯರ್, ಪಾಪ ಇಸ್ ಟೇಕಿಂಗ್ ಬಾತ್, ಕಮಿಯರ್. ಅದು ನಿಧಾನವಾಗಿ ಮೂವ್ ಆಗ್ತಾ ಇದೆ, ಬಟ್ ಅಷ್ಟೊಂದು ನಮಗೆ ಗೊತ್ತಾಗ್ತಿಲ್ಲ. ನಿಧಾನವಾಗಿ ಮೂವ್ ಆಗ್ತಿದೆ ನೋಡಿ. ಸ್ನೇಲ್ ಆಯು, ವಾಟ್ ಶುಡ್ ವಿ ಡೂ ನೌ? What is that? Oh, oh, you're closing the door. That's okay. Okay, slowly, slowly. Very good.
Snail fell down? No, snail will not fall down. It will stick to the door. That too? Yeah. Okay. Bag hakidane snail hange hogutte. What should we do now? Okay, let's call Papa. ಒಂದ್ ವಾರ ನಾನು ಇರ್ಲಿಲ್ಲ ಅಂತ ಎಷ್ಟು ಬಟ್ಟೆ ಇದೆ ಗೊತ್ತಾ, ಒಗೆಯುವಂಥದ್ದು ನೋಡಿ ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಬಟ್ಟೆ ಇದೆ. ಆ್ಯಂಡ್ ಇಲ್ಲೂ ಕೂಡ ಒಂದೊಂದೇ ಇದು ಎಷ್ಟು ಸಲ ಆಗುತ್ತೋ ಗೊತ್ತಿಲ್ಲ. ನೋಡಿ ಇಷ್ಟು ರಾಶಿ ಬಟ್ಟೆ ಇದೆ. ಇದು ಇವ್ರದ್ದು, ಆಮೇಲೆ ಆಯುದಿದೆ, ಆಮೇಲೆ ನಂದಿದೆ. ಸಖತ್ತು ಬಟ್ಟೆ ಒಗೆಯೋದಿದೆ ಇವತ್ತು. ಇಷ್ಟೊಂದು ಸಿಕ್ಕಾಪಟ್ಟೆ ಇದೆ. ಆ್ಯಕ್ಚುಲಿ ನೆನ್ನೆ ಮಾಡಬೇಕಾಗಿತ್ತು, ನಾನು ನೆನ್ನೆ 3.5 hours ಮಲ್ಕೊಂಡ್ಬಿಟ್ಟಿದ್ದೆ. ಫುಲ್ ಒಂಥರ ಗಿಮ್ ಅನ್ನಾಗಿತ್ತು ತಲೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ನೆನ್ನೆ ಮಾಡಲಿಲ್ಲ. ನೆನ್ನೆ ಸ್ವಲ್ಪ ಆಗಿದ್ದಿದ್ರೆ ಇವತ್ತು ಸ್ವಲ್ಪ ಆಗ್ತಿತ್ತು. ಒಣಗಾಕೋಗೋದಕ್ಕೂ ಕೂಡ ಜಾಗ ಚೆನ್ನಾಗಿ ಸಿಗ್ತಿತ್ತು. ಬಟ್ ನೋಡ್ಬೇಕು ಇವತ್ತು ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡ್ತೀನಿ. ಇಲ್ಲಿ ಇಷ್ಟಿದೆ ರಾಡ್ಸ್ ನಮ್ಮದು, ಇಲ್ಲಿ ಜಾಗ ಫಿಲ್ ಆಗೋಷ್ಟು ವಾಶ್ ಮಾಡ್ತೀನಿ. ಇನ್ನು ಉಳಿದಿದ್ದು ನಾಳೆ. ಬಿಗ್ ಬಾಸ್ಕೆಟಿಂದ ತರಕಾರಿ ಬಂತು. ಸೊ ಬಟ್ಟೆ ಎಲ್ಲ ಒಗೆಯೋದಕ್ಕೆ ಹಾಕಿದ್ದಾದಮೇಲೆ ಮತ್ತೆ ಇಲ್ಲಿ ಕೆಳಗೆ ಬಂದು ನಾನು ಪೂರಿ ಮಾಡ್ತಾ ಇದ್ದೀನಿ. ಹಾಂ, ಆಮೇಲೆ ಇನ್ನೊಂದು ವಿಷಯ, ನನ್ನ ಮಗನ ಫಸ್ಟ್ ದೀಪಾವಳಿ ಹಬ್ಬ ನಿಮ್ಮ ಜೊತೆಯಲ್ಲಿ ಮಾಡಿದ್ದೀವಿ ನಾವು, ಬಟ್ ನಿಮ್ಮ ಜೊತೆಯಲ್ಲಿ ಫಸ್ಟ್ ಇದು ಫಸ್ಟ್ ವ್ಲಾಗ್ ವಿಡಿಯೋ ವ್ಲಾಗ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಆಶೀರ್ವಾದ ಮಾಡಿ ಆ್ಯಂಡ್ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನೀಗ ಪೂರಿ ಇಷ್ಟ ಆಗಲ್ಲ, ಪೂರಿ ತಿನ್ನಲ್ಲ ನಾನು. ಸೊ ಬ್ರೇಕ್ಫಾಸ್ಟ್ಗೆ ನಾನು ಅಮ್ಮ ಮಾಡಿ ಕಳಿಸಿರೋವಂಥ ಹೋಳಿಗೆನೇ ಬಿಸಿ ಮಾಡಿಕೊಂಡು ತಿಂತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆಯಿತು. ಓಕೆ, ಇದೇನು ಕುಂಕುಮ ಹತ್ತಿದೆ, ಇಲ್ಲಿ ಹಚ್ಕೊಳ್ಳೋಕೆ ಹೋಗಿ ಇಲ್ಲಿ ಹತ್ಕೊಂಡಿದೆ. ಬ್ರೇಕ್ಫಾಸ್ಟ್ ಆಯಿತು, ಸ್ನಾನ ಆಯಿತು, ಪೂಜೆ ಕೂಡ ಆಯಿತು. ಆ್ಯಂಡ್ ಈಗ ಸ್ವಲ್ಪ ಇವರಿಗೆ ಕಾಫಿ ಮಾಡಿಕೊಡ್ಬೇಕಂತೆ, ಕಾಫಿ ಮಾಡೋದಕ್ಕೆ ಹಾಲು ಇಡ್ತೀನಿ. ಆ್ಯಂಡ್ ನಾನು ಸೋಲಾರ್ ಲ್ಯಾಂಟರ್ನ್ ತರಿಸಿದ್ದೆ, ಅದನ್ನು ತೋರಿಸ್ತೀನಿ. ಮೊದಲು ಹಾಲಿಗಿಟ್ಬಿಟ್ಟು ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಹಾಲು ಕಾಯ್ತಾ ಇರುತ್ತೆ. ಎಲ್ಲೋ ಇಟ್ಟೆ ನಾನು ಬೆಳಗ್ಗೆ ಹಾಲು. ಓಕೆ, ಬೆಳಗ್ಗೆ ಟಿಫನ್ ಆಯಿತಲ್ಲ, ಪೂರಿ ಮಾಡಿದ್ದೆ. ಸೊ ಅದೇ ಎಣ್ಣೆ ಬಿಸಿ ಆಗಿತ್ತು, ಅದಕ್ಕೇ ಸ್ವಲ್ಪ ಸಂಡಿಗೆ ಕರೀರಿ ಅಂತ ನಮ್ಮ ಅತ್ತೆ ಮಗಳೇ ಹೇಳಿದ್ದೆ. ಸೊ ಸಂಡಿಗೆ ಕೂಡ ಕರೆದಿದ್ದಾಗಿದೆ. ಆ್ಯಂಡ್ ಸೋರೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ, ನಾಟ್ ಪಲ್ಯ, ಗಟ್ಟಿ ಗ್ರೇವಿ ಥರ ಕರಿ. ಇವರಿಗೆ ತುಂಬ ನೀರಾಗಿರುವಂಥದ್ದು ರಸಮ್ ಅಥವಾ ಆ ಥರದ್ದು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಇವರಿಗೆ ಗ್ರೇವಿ. ಅದಕ್ಕೆ ಅದನ್ನು ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ಹಾಲು ಬಿಸಿಗಿಟ್ಬಿಡ್ತೀನಿ. ಓಕೆ, ಆ ಗ್ರೇವಿ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಈ ನಡುವೆ ಅಡುಗೆ ಮನೇಲಿ ಕೆಂಪಿರುವೆ ಜಾಸ್ತಿ ಆಗ್ಬಿಟ್ಟಿದೆ, ನಾನೊಂದು 10 days ಇರಲಿಲ್ಲ ಅಲ್ವಾ, ಸ್ವಲ್ಪ ಕ್ಲೀನ್ ಅಷ್ಟೊಂದು ಮಾಡಿಲ್ಲ. ಸೊ ನಾನೀಗ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಸ್ವಲ್ಪ ಕೆಂಪಿರುವೆನೆಲ್ಲ ಹೋಗಿಸ್ಬೇಕು. ಅದು ದೊಡ್ಡ ದೊಡ್ಡ ಕೆಂಪಿರುವೆಗಳು, ಅದು ತೋರಿಸ್ತೀನಿ ಅಕಸ್ಮಾತ್. ಬೆಳೆ ಬೆಳಗ್ಗೆ ಇರುತ್ತೆ ಆ್ಯಂಡ್ ರಾತ್ರಿ ಬರುತ್ತೆ ಅದು. ಈಗ ನಾನು ಕರಿ ತೋರಿಸ್ತೀನಿ. ಅಲ್ಲಿ ಹಾಲು ಬಿಸಿಗಿಟ್ಟಿದ್ದೀನಿ. ಆ್ಯಂಡ್ ಇದು ನೋಡಿ, ಇದು ಸೋರೆಕಾಯಿದು, ನಂಗೆ ತುಂಬ ಇಷ್ಟ ಇದು. ಸೋರೆಕಾಯಿ ಕುರ್ಮ ಥರ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ರೈಸ್ ಕೂಡ ಮಾಡಿಟ್ಬಿಟ್ಟಿದ್ದೀನಿ, ಆಗಲೇ ಟೈಮ್ 11:30 ನೋಡಿ, ರೈಸ್ ಕೂಡ ಆಗಿದೆ. ಆ್ಯಂಡ್ ಇದೇನು ಸ್ವೀಟ್ ಯೋಚನೆ ಇಲ್ಲ, ಸ್ವೀಟ್ ಮಮ್ಮಿ ಕಳಿಸಿರುವಂಥ ಹೋಳಿಗೆ ಇದೆ, ಕರ್ಜಿಕಾಯಿ ಇದೆ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತೀನಿ. ನನಗೆ ಪೂರಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಚಪಾತಿ ಮಾಡ್ಕೋತಿದ್ದೆ ಯೂಶ್ವಲಿ. ಬಟ್ ಈ ಸಲ ಹೆಂಗೋ ಮಮ್ಮಿ ಕಳಿಸಿದ ಹೋಳಿಗೆ ಇತ್ತಲ್ಲ, ಹೋಳಿಗೆನೆ ಬಿಸಿ ಮಾಡ್ಕೊಂಡು ಅದೊಂದು 2 ಹೋಳಿಗೆ 2 ಕರ್ಜಿಕಾಯಿ ತಿಂದೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ನಾನು ಲ್ಯಾಂಟರ್ನ್ ತರಿಸಿದ್ದೆ, ಆ್ಯಕ್ಚುಲಿ ಇದು ಸೋಲಾರ್ ಲ್ಯಾಂಟರ್ನ್. ಒಂದು 4 ತರಿಸಿದ್ದೀನಿ, ಹೊರಗಡೆ ಸ್ವಲ್ಪ ಹ್ಯಾಂಗ್ ಮಾಡ್ಬೋದು ಅಥವಾ ಹೀಗೆ ಇಡ್ಬೋದು, ನೈಟ್ ಟೈಮಲ್ಲಿ ಚೆನ್ನಾಗಿ ಬೆಳಕು ಕೂಡ ಬರುತ್ತೆ. ಸೊ ಅದನ್ನೀಗ ಓಪನ್ ಮಾಡಿ ಅಲ್ಲಿ ಹೊರಗಡೆ ಇಡ್ತೀನಿ.
ಇಲ್ಲಿ ನೋಡಿ ಈ ಥರ ಇದೆ, ಇದು ತೋರಿಸ್ತೇನೆ ಓಪನ್ ಮಾಡಿ ನೋಡಿ. ಸೊ ಹೀಗಿದೆ ಸೋಲಾರ್ದಿದು. ಈ ರೀತಿ ಹ್ಯಾಂಗ್ ಕೂಡ ಮಾಡ್ಬೋದು, ತುಂಬ ಲೈಟ್ ವೆಯ್ಟ್, ಒಂಥರ ಟಿಫನ್ ಬಾಕ್ಸ್ ಥರ ಇದೆ ಇದು. ಆ್ಯಂಡ್ ಇದ್ರ ಜೊತೆಯಲ್ಲಿ ಒಂದು ಯು ಎಸ್ ಬಿ ಕೇಬಲ್ ಕೂಡ ಕೊಟ್ಟಿದ್ದಾರೆ, ನಾವು ಒಳಗಡೆ ಕೂಡ ಇದನ್ನು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ವಾರ್ಮ್ ಇದೆ, ಓಕೆ, ಈ ಥರ ತಿರುಗಿಸೋದಿದೆ. ವಾವ್, ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ, ಈ ಥರ ವಾರ್ಮ್ ಬರುತ್ತೆ, ಬ್ರೈಟ್ನೆಸ್ ನೋಡಿ ಅಲ್ವಾ. ಈ ಥರನೂ ಮಾಡ್ಕೋಬೋದು, ಸಖತ್ತಾಗಿದೆ. ಆ್ಯಂಡ್ ಇದು ಸೋಲಾರ್ ಅಂತ ತರಿಸಿದ್ದೆ, ಚಾರ್ಜಬಲ್ ಕೂಡ ಹೌದು, ಚಾರ್ಜ್ ಕೂಡ ಮಾಡ್ಬೋದು. ಸೊ ಇದನ್ನ ಈಗ ಹೊರಗಡೆ ಇಡ್ತೀನಿ, ಬಟ್ ಎಲ್ಲಿ ಸೋಲಾರ್ ಎಲ್ಲಿದು ಆಗುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅಲ್ಲಿ ಸೋಲಾರ್ ವೀಡಿಯೋ ಮಾಡ್ತಾ, ಅಂದರೆ ಸೋಲಾರ್ ಲೈಟ್ ಅಲ್ಲ ಅದು, ಆ್ಯಕ್ಚುಲಿ ರೀಚಾರ್ಜಬಲ್ ಲೈಟ್, ನಾನು ಸೋಲಾರ್ ಅಂದ್ಕೊಂಡಿದ್ದೆ. ಅಲ್ಲಿ ವೀಡಿಯೋ ಮಾಡಿಕೊಂಡು ಅದು ಓಪನ್ ಮಾಡ್ತಿದ್ನ, ಇಲ್ಲಿ ನೋಡಿದ್ರೆ ಹಾಲೆಲ್ಲ ಉಕ್ಕೋಗ್ಬಿಟ್ಟಿದೆ. ಇದಕ್ಕೆ ನಮ್ಮಮ್ಮ ನನಗೆ ಬೈಯೋದು ಯಾವಾಗಲೂ, ಹಾಲು ಕುಸ್ತೀಯಾ ಹಾಲು ಕುಸ್ತೀಯಾ ಅಂತ. ಇದು ನೋಡಿ, ಇಲ್ಲಿ ಸಿಮ್ನಲ್ಲಾದರೂ ಇಡಬೇಕಿತ್ತು ನಾನು. ಇದನ್ನೆಲ್ಲ ಈಗ ತೊಳ್ಕೊಂಡು ಕೂತ್ಕೋಬೇಕು ಯಾವಾಗಲೂ ಅಷ್ಟೇ. ಓಕೆ, ಕೆಲಸ ಮುಗೀತು, ಸ್ವಲ್ಪ ಕೂತ್ಕೋಣ ಅನ್ನೋಷ್ಟೊತ್ತಿಗೆ ಏನಾದರೂ ಒಂದು ಆಗಿರುತ್ತೆ. ಅಯ್ಯೋ ಅಯ್ಯೋ, ಸೇ ಹ್ಯಾಪಿ ದಿವಾಲಿ. ಅಯ್ಯೋ ಕಮ್ಯ, ಸೇ ಹಾಯ್, ಸೇ ಹಾಯ್ ಟು ಎವ್ರಿವನ್. ಹಾಯ್, ಸೇ ಹಾಯ್. ಡೋಂಟ್ ಓಪನ್ ಫ್ರಿಡ್ಜ್, ಕ್ಲೋಸ್ ದ ಡೋರ್. Close the door. Close, 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 close. No. Yeah, it's cold. Come here. Come here, say happy Diwali. Papa, no. Okay, no, Papa. Take coffee. Thank you. Okay. Diwali coffee. Ayo, come here. No, again. Not again. No. Itna naughty boy. Itna naughty boy. No. ಇಷ್ಟು ಇಷ್ಟು ನಾಟಿ ಬೇಬಿ ನಾನು ಎಲ್ಲೂ ನೋಡಿಲ್ಲ, ಇಷ್ಟು ನಾಟಿ ಬೇಬಿ. ತರಲೆ ಪಾಪು, ಹೇ ತರಲೆ ಪಾಪು. ನೋ, ಇಷ್ಟೊಂದು ತರಲೆ ಮಗು ಎಲ್ಲಾದರೂ ನೋಡಿದ್ದೀರಾ? ಹಾಂ, ಒಂದು ಸಾಮಾನು ಒಂದು ಜಾಗದಲ್ಲಿರಲ್ಲ, ಎಲ್ಲ ಕೆಡಿಸೋದು, ಅದು ಇದು ಒತ್ತೋದು, ಪ್ರೆಸ್ ಮಾಡ್ತಾ ಇರೋದು. ಕಮ್ಯ, ಸೇ ಹ್ಯಾಪಿ ದಿವಾಲಿ ಟು ಎವ್ರಿವನ್. ಹ್ಯಾಪಿ ದಿವಾಲಿ. ಕಮ್ಯ, ಕಮ್ ಬೇಬಿ. ಆ್ಯಂಡ್ ಇಲ್ಲಿ ನೋಡಿ, ಇದು ನಮ್ಮ ಇವತ್ತಿನ ಊಟ. ಸಂಡಿಗೆ ಇದೆ, ಅನ್ನ ಇದೆ, ಸೋರೆಕಾಯ್ದು ಗಟ್ಟಿ ಗ್ರೇವಿ ಇದೆ, ಆ್ಯಂಡ್ ಇನ್ನೊಂದು ಪಲ್ಯ ಕೂಡ ಮಾಡಿದ್ದೀನಿ ನಾನು, ಅದು ಕೂಡ ಇದೆ, ಉಪ್ಪಿನಕಾಯಿ ಇದೆ, ಆ್ಯಂಡ್ ಮಮ್ಮಿ ಮಾಡಿ ಕಳಿಸಿರುವಂಥ ಕರ್ಜಿಕಾಯಿ. ಕಲರ್ಸ್ಗಿಂತಲೂ ಫ್ಲವರ್ಸ್ ಸ್ವಲ್ಪ ಈಸಿ ಅಂತ ಫ್ಲವರ್ಸ್ದೇ ಹಾಕ್ತಾ ಇದ್ದೀನಿ. ಹೇಗೋ ಸ್ವಲ್ಪ ಫ್ಲವರ್ಸ್ ಜಾಸ್ತಿ ತರಿಸಿದ್ದೆ, ಅದಕ್ಕೆ ಫ್ಲವರ್ಸಿಂದೇ ಹಾಕ್ತಾ ಇದ್ದೀನಿ, ಸಿಂಪಲಾಗಿ ಹಾಕ್ತಾ ಇದ್ದೀನಿ. ಹಾಂ, ದಿಯಾಲಾಗ ಹಂಗೆ ಶ್ಯಾಮ್ಕು. ಇಲ್ಲಿ ನೋಡಿ, ಈ ರೀತಿ ಹಾಕಿದ್ದೀವಿ ನಾವು ಫ್ಲವರಿಂದ, ಚೆನ್ನಾಗಿದೆ ಅಲ್ವಾ. ಸೊ ಈಗ ಸಾಯಂಕಾಲಕ್ಕೆ ರೆಡಿ ಆಗಬೇಕು. ರೆಡಿಯಾಗಿ ಮಧ್ಯದಲ್ಲಿ ಸ್ವಲ್ಪ ದೀಪ ಒಂದೇನಾದರೂ ಇಟ್ಬಿಟ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಸೊ ಈವ್ನಿಂಗ್ ಆಗಿದೆ, ಈವ್ನಿಂಗಿಗೆ ನಾನು ದೀಪ ಹಚ್ಚಬೇಕು. ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ, ಇದು ಮಮ್ಮಿ ನನಗೆ ಕೊಡ್ಸಿರೋಂಥ ಸ್ಯಾರಿ, ಅಲ್ಲಿ ನಾನು ತೊಗೊಂಬಂದಿರೋಂಥ ಸ್ಯಾರಿ ಇದು. ಆ್ಯಂಡ್ ಬ್ಲೌಸ್ ಕೂಡ ಅಲ್ಲೇ ಮಮ್ಮಿ ಸ್ಟಿಚ್ ಮಾಡಿಸಿ ಕೊಟ್ಟಿದ್ರು. ಸೊ ಈಸಿ ಆಯಿತು ಹಬ್ಬಕ್ಕೆ ಹಾಕ್ಕೊಳ್ಳೋದಕ್ಕೆ. ಸೊ ಇದು ನನ್ನ ಸ್ಯಾರಿ, ಆ ಇದು ಕೂಡ ಡ್ರೆಸ್ ತೋರಿಸ್ತೀನಿ. ಆಯ್ ದಿಖಾವಾ ಶೋ
ನಾನಿನ್ನು ಅನ್ಪ್ಯಾಕಿಂಗ್ ಕೂಡ ಮಾಡಿಲ್ಲ. ಇಲ್ಲಿ ನೋಡಿ ಯಾವ ರೀತಿ ಕುಂತಿದೆ ಇದು, ಇದು ಮೈ ನಾಟಿ ಬೇಬಿ. ವೈ ಆರ್ ಯು ಸಿಟಿಂಗ್ ಲೈಕ್ ದಿಸ್? ಇಸ್ ದಿಸ್ ಆಯು ಸೋಫಾ? ಇಸ್ ದಿಸ್ ಆಯು ಸೋಫಾ? ಯೆಸ್ ಆಯು ಸೋಫಾ. ಯು ವಾಂಟ್ ಟು ಸಿಟ್ ಹಿಯರ್? ಕಮ್, ಲೈಕ್ ಕ್ರ್ಯಾಕರ್ಸ್? ಯೇ, ಯು ಲೈಕ್ ಕ್ರ್ಯಾಕರ್ಸ್? ಯೆಸ್. ಗೆಟ್ ಅಪ್. ಇದು ನನ್ನ ಕ್ಯೂಟಿ ಪೈ, ಇದು ನನ್ನ ಕ್ಯೂಟಿ ಪೈ ಡ್ರೆಸ್ ನೋಡಿ. ಗಿವ್ ಕಿಶಿ ಟು ಮಮ್ಮ, ಗಿವ್ ಕಿಶಿ ಟು ಮಮ್ಮ. ಓಕೆ, ಲೆಟ್ಸ್ ಲೈಟ್ ಕ್ರ್ಯಾಕರ್ಸ್. ಗಿವ್ ಕಿಶಿ, ಕಮ್ ಹಿಯರ್, ಕಮ್ ಹಿಯರ್, ಕಮ್ ಹಿಯರ್. ಗಿವ್ ಕಿಶಿ. ಸೇ ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ನಮಸ್ತೆ. ನಮಸ್ತೆ. ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಯೆಸ್. ಓಕೆ, ಕಮ್, ಲೆಟ್ಸ್ ಗೋ ಕ್ರ್ಯಾಕರ್ಸ್. ಹ್ಯಾಪಿ ದಿವಾಲಿ ಬತಾವ್. ಓಕೆ, ಹ್ಯಾಪಿ ದಿವಾಲಿ ಎಲ್ರಿಗೂ. ರೊಕ್ಕೋ ದೂರ ರೋ ದೂರ. ಫ್ರೆಂಡ್ಸ್, ದೀಪಾವಳಿ ಹಬ್ಬ ಮುಗಿಯಿತು. ಈ ರೀತಿ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ. ನೀವು ಯಾವ ರೀತಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನಂತೂ ಈ ಸಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ, ಸಿಂಪಲಾಗಿ ಮಾಡಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಆದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನನ್ನ ದೀಪಾವಳಿ ಹಬ್ಬ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಖುಷಿಯಾಯಿತು. ಸೊ ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರಿ ಎಲ್ಲರನ್ನು ಖುಷಿಯಾಗಿರಲಿ, ಸಂತೋಷವಾಗಿರಲಿ. ಆ್ಯಂಡ್ ಎಲ್ಲರೂ ನಿಮ್ಮ ತಂದೆ ತಾಯಿನ ಪ್ರೀತಿಸಿ ಆ್ಯಂಡ್ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನನ್ನ ಸ್ಯಾರಿ ಹೇಳಿ ತೋರಿಸಿದ್ನಲ್ಲ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಪಟಾಕಿ ಎಲ್ಲ ಹಚ್ಚಿದ್ದಾಯ್ತು, ಈಗ ಹೋಗಿ ಸ್ವಲ್ಪ ಊಟ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆಮೇಲೆ ಮಲ್ಕೊಳ್ಳೋದು. ಓಕೆ, ಬಾಯ್. ನನ್ನ ಸ್ಯಾರಿ, ನನ್ನ ಸ್ಯಾರಿ, ಸ್ಯಾರಿ.